ನಟ ದರ್ಶನ್ ಪಾಲಿಗೆ ಇಂದು ಡಿ ಡೆ ಮನೆಯೂಟ ಸಿಗುತ್ತಾ ಜೈಲೂಟ ಫಿಕ್ಸ್ ಆಗುತ್ತಾ ವಾದ ಪ್ರತಿವಾದ ಏನು ಆದೇಶದತ್ತ ಫ್ಯಾನ್ಸ್ ಚಿತ್ತ ಇದು ಡಿ ಮನೆಯೂಟ ಭವಿಷ್ಯದ ಸುದ್ದಿ ನಟ ದರ್ಶನ್ಗೆ ಸಿಗುತ್ತಾ ಮನೆಯೂಟ ಕೋರ್ಟ್ ಇದಕ್ಕೆ ಪರ್ಮಿಷನ್ ಕೊಡುತ್ತಾ ಕುತೂಹಲ ಜಾಸ್ತಿ ಆಗ್ತಾ ಇದೆ ಇವತ್ತೇ ತನ್ನ ತೀರ್ಪನ್ನ ಕೋರ್ಟ್ ಪ್ರಕಟ ಮಾಡುತ್ತೆ ಮನೆ ಊಟಕ್ಕಾಗಿ ಸಾರಥಿ ಹೋರಾಟವನ್ನ ನಡೆಸಿದ್ರು ತಮ್ಮ ವಕೀಲರ ಮುಖಾಂತರ ಹಾಗಾಗಿ ಕೆಲವೇ ಹೊತ್ತಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಿಂದ ಮನೆ ಊಟದ ಆದೇಶ ಹೊರ ಬೀಳತ್ತೆ ಮೊನ್ನೆ ಸುದೀರ್ಘವಾಗಿ ವಾದ ಪ್ರತಿವಾದವನ್ನ ಜಡ್ಜ್ ಆಲಿಸಿದ್ರು ಜೈಲೂಟ ತಿನ್ನಕ್ಕಾಗ್ತಾ ಇಲ್ಲ ದಿನೇ ದಿನೇ ದೇಹದ ತೂಕ ಇಳಿಕೆ ಆಗ್ತಾ ಇದೆ ತನಗೆ ಹಾಸಿಗೆ ಬೇಕು ದಿಮ್ ಬೇಕು ಓದೋದಕ್ಕೆ ಪುಸ್ತಕ ಬೇಕು ಇದಿಷ್ಟು ಕೋರ್ಟ್ನ ಮುಂದೆ ದರ್ಶನ್ ಮನವಿ ದರ್ಶನ್ ಪರ ವಕೀಲರು ಇದನ್ನೆಲ್ಲ ಉಲ್ಲೇಖ ಮಾಡಿದ್ರು ಇನ್ನೊಂದು ಕಡೆ ಜೈಲೂಟದ ಬಗ್ಗೆನೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ ಮೇಲೆ ಪೊಲೀಸರು ಸುಮ್ಮನೆ ಇರ್ತಾರ ಜೈಲೂಟದ ತಯಾರಿಯಿಂದ ಹಿಡಿದು ಎಲ್ಲ ವರದಿಯನ್ನ ರೆಡಿ ಮಾಡಿ ಅದನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ದಾಗಿದೆ ಈಗಾಗಲೇ ವಾದ ಪ್ರತಿವಾದವನ್ನ ಕೋರ್ಟ್ ಆಲಿಸದೆ ಆದೇಶವನ್ನ ಕಾಯ್ದಿರಿಸಿದೆ ಎ ಸಿ ಎಂ ಎಂ ಕೋರ್ಟ್ ಇನ್ನು ದರ್ಶನ್ ಫ್ಯಾನ್ಸ್ ಕೂಡ ಕೋರ್ಟ್ ಏನ್ ಆದೇಶ ಕೊಡುತ್ತೆ ಅಂತ ಹೇಳಿ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಪೊಲೀಸರ ವಾದ ಒಂದ್ ಕಡೆ ಇವರು ಜೈಲಿಗೆ ಬಂದಾಗ ಕಸ್ಟಡಿಯಲ್ಲಿ ಇದ್ದಾಗ ಇಲ್ಲದೇ ಇರೋ ಸಮಸ್ಯೆ ಇವಾಗ ಹೆಂಗೆ ಶುರುವಾಯಿತು ಹೇಳಿ ಇನ್ನೊಂದು ಕಡೆ ಹತ್ತಕ್ಕೂ ಅಧಿಕ ಕೆಜಿ ತೂಕ ಇಳಿಕೆ ಆಗಿದೆ ಅಂತೇಳಿ ದರ್ಶನ್ ಪರ ವಕೀಲರು ಹೇಳ್ತಾ ಇದ್ದಾರೆ ಇದೆ ಎಲ್ಲ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಮಂಜು ವಾರ್ಯ ಮಂಜುವಾರ್ಯ ವಾದ ಪ್ರತಿವಾದ ಎಲ್ಲ ಆಲಿಸಿದ್ದಾಗಿದೆ ತೀರ್ಪು ಒಂದೇ ಬಾಕಿ ಇದೆ ಎಷ್ಟು ಗಂಟೆಗೆ ತೀರ್ಪು ಬರಬಹುದು ಅನ್ನೋ ನಿರೀಕ್ಷೆ ಇದೆ ಮತ್ತೆ ಜೈಲೂಟ ಮಟ್ಟಿಗೆ ಇರಬಹುದು ಶರ್ಮಿತಾ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ನ ಅಗ್ರಾರ ಜೈಲು ಸೇರಿರುವಂತಹ ನಟ ದರ್ಶನ್ ಮನೆ ಊಟವನ್ನ ಕೋರಿ ಈಗಾಗಲೇ ಒಂದು ರಿಟ್ ಅರ್ಜಿಯನ್ನು ಕೂಡ ಹಾಕೊಂಡಿದ್ರು ಆ ಒಂದು ಅರ್ಜಿ ವಿಚಾರಣೆಯನ್ನ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ನಡೆಸಲಾಗಿತ್ತು ನಟ ದರ್ಶನ ಪರವಾಗಿ ಕೂಡ ಅಷ್ಟೇ ಅವರ ವಕೀಲರಂತ ರಾಘವೇಂದ್ರ ಅವರು ಸಾಕಷ್ಟು ಅಂಶಗಳನ್ನು ಕೋರ್ಟ್ನ ಗಮನಕ್ಕೆ ಕೂಡ ತಂದಿದ್ರು ಅದರಲ್ಲೂ ಕೂಡ ನಟ ದರ್ಶನ್ಗೆ ಇತ್ತೀಚಿನ ದಿನಗಳ ಅನಾರೋಗ್ಯದ ಸಮಸ್ಯೆ ಆಗ್ತಾ ಇದೆ ಅವರಿಗೆ ಅಲ್ಲಿನ ಊಟ ಅಡ್ಜಸ್ಟ್ ಆಗ್ತಿಲ್ಲ ಇದರಿಂದ ಆತನಿಗೆ ಹೊಟ್ಟೆ ನೋವು ಕಾಡಿಸ್ಕೊಳ್ತಿದೆ ವಾಂತಿ ಭೇದಿ ಆಗ್ತಾ ಇದೆ ಆ ಒಂದು ಕಾರಣಕ್ಕೋಸ್ಕರ ಆತನ ದೇಹದಲ್ಲಿರುವಂಥ ತೂಕವೂ ಕೂಡ ಅಷ್ಟೇ ದಿನೇ ದಿನೇ ಕಡಿಮೆ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಮನೆ ಊಟಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋಂಥ ಒಂದು ಕಾರಣಕ್ಕೋಸ್ಕರ ಇನ್ನು ಹಿಂದೆ ಕೂಡ ಅಷ್ಟೇ ಸುಪ್ರೀಂ ಕೋರ್ಟ್ನಲ್ಲಿ ಕೊಟ್ಟಂತ ಒಂದಷ್ಟು ಆದೇಶಗಳನ್ನು ಕೂಡ ಅಷ್ಟೇ ಕೋರ್ಟ್ನಾಗೆ ತಿಳಿ ಹೇಳುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ರು ಈ ಒಂದು ಸಂದರ್ಭದಲ್ಲಿ ಸರ್ಕಾರ ಪರ ವಕೀಲರಾದಂತಹ ಪ್ರಸನ್ನ ಕುಮಾರ್ ಅವರು ಕೂಡ ಅಷ್ಟೇ ಒಂದಷ್ಟು ಆಕ್ಷೇಪಣೆಯನ್ನು ಕೂಡ ಸಲ್ಲಿಕೆಯನ್ನ ಮಾಡಿದ್ರು ಅಂದ್ರೆ ನಟ ದರ್ಶನ್ಗೆ ಯಾವುದೇ ಕಾರಣಕ್ಕೂ ಮನೆ ಊಟವನ್ನು ಕೊಡಬಾರದು ಯಾಕಂದ್ರೆ ಪರಪ್ನ ಅಗ್ರಹಾರ ಜೈಲಿನಲ್ಲಿ ಸುಮಾರು ಐದೂವರೆ ಸಾವಿರ ಕೈದಿಗಳಿದ್ದಾರೆ ನಾಳೆ ದಿನ ಎಲ್ಲರೂ ಕೂಡ ಅಷ್ಟೇ ನಮಗೆ ಮನೆ ಊಟವನ್ನ ಬೇಕು ಅಂತಂದ್ರೆ ಸರ್ಕಾರದ ಸವಲತ್ತುಗಳನ್ನು ಯಾರು ಬಳಸ್ಕೊಳ್ತಾರೆ ಜೊತೆಗೆ ಪ್ರತಿದಿನ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಾಕ್ಸ್ ಇಟ್ಕೊಂಡು ಬ ಜೈಲಿನ ಬಳಿ ಹೋಗ್ತಾ ಇದ್ರೆ ಹೇಗೆ ನಾವು ಅವ್ರನ್ನ ಕಂಟ್ರೋಲ್ ಮಾಡುವಂತದ್ದು ಆ ಒಂದು ಕಾರಣಕ್ಕೋಸ್ಕರ ಮತ್ತು ತನಿಖೆಯ ಸಂದರ್ಭದಲ್ಲಿ ಪೊಲೀಸರ ಮುಂದೆ ನ ನಟ ದರ್ಶನ್ ತನ್ನ ಆರೋಗ್ಯದ ಸಮಸ್ಯೆ ಬಗ್ಗೆ ಯಾವುದನ್ನು ಕೂಡ ಪ್ರಸ್ತಾಪವನ್ನು ಮಾಡಿಲ್ಲ ಈಗ ಏಕಾಏಕಿ ಪರಪ್ನಾಗ್ರ ಜೈಲ್ಗೆ ಹೋಗಿದ ತಕ್ಷಣ ಆರೋಗ್ಯದ ಸಮಸ್ಯೆ ಆಗ್ತಿದೆ ಊಟ ಅಡ್ಜಸ್ಟ್ ಆಗ್ತಿಲ್ಲ ಅಂತಂದರೆ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಒಂದು ವಾದವನ್ನು ಕೂಡ ಮಾಡಿದ್ರು ಜೊತೆಗೆ ಕೋರ್ಟ್ ಕೂಡ ಅಷ್ಟೇ ಜೈಲಧಿಕಾರಿಗಳಿಗೆ ಒಂದು ರಿಪೋರ್ಟ್ ಕೊಡುವಂಥ ಒಂದು ಸೂಚನೆಯನ್ನು ಕೊಟ್ಟಿತ್ತು ಯಾಕಂದರೆ ನಟ ದರ್ಶನ್ಗೆ ಯಾವ ರೀತಿಯಂತ ಟ್ರೀಟ್ಮೆಂಟನ್ನು ಕೊಡಿಸಿದರೆ ಜೈಲಿನಲ್ಲಿ ಕೊಡ್ತಿರೋ ಊಟದಿಂದಲೇ ಯಾವೆಲ್ಲ ರೀತಿಯಂಥ ಅನಾರೋಗ್ಯದ ಸಮಸ್ಯೆಗಳಾಗಿತ್ತು ಅನ್ನುವಂಥದ್ರ ಬಗ್ಗೆ ಒಂದು ಡಿಟೇಲ್ಡ್ ರಿಪೋರ್ಟನ್ನು ಕೂಡ ಕೇಳಿತ್ತು ಅದಕ್ಕೆ ಜೈಲಧಿಕಾರಿಗಳು ಒಂದು ರಿಪೋರ್ಟ್ ಅನ್ನು ಕೂಡ ಇಮೇಲ್ ಮೇಲ್ನ ಮುಖಾಂತರವಾಗಿ ಕೋರ್ಟ್ಗೆ ಕೊಟ್ಟಿದ್ರು ಆದರೆ ಅದರಲ್ಲಿ ಜೈಲಧಿಕಾರಿಗಳು ಕೊಟ್ಟಂತಹ ರಿಪೋರ್ಟ್ನಲ್ಲಿ ನಟ ದರ್ಶನ್ಗೆ ಪರಪ್ನ ಅಗ್ರಹಾರದಲ್ಲಿ ಕೊಟ್ಟಂತಹ ಊಟದಿಂದ ಯಾವುದೇ ರೀತಿಯಂತಹ ಆರೋಗ್ಯದ ಮೇಲೆ ಸಮಸ್ಯೆಗಳಾಗಿಲ್ಲ ವೆದರಿಂದ ಅವರು ಒಂದಷ್ಟು ಆರೋಗ್ಯದ ಸಮಸ್ಯೆಗಳಾಗಿತ್ತು ಅದಕ್ಕೆ ಪೂರಕವಾದಂತಹ ಟ್ರೀಟ್ಮೆಂಟನ್ನು ನಾವು ಜೈಲಿನಲ್ಲಿ ಕೊಡಿಸಿದ್ದೀವಿ ಅನ್ನುವಂಥದ್ದನ್ನು ಕೂಡ ಹೇಳಿದರೆ ಸದ್ಯಕ್ಕೆ ಎಲ್ಲದರ ವಾದ ಮತ್ತು ಪ್ರತಿವಾದಗಳನ್ನ ಕಂಪ್ಲೀಟ್ ಮಾಡಿರುವಂತಹ ನ್ಯಾಯಾಲಯ ಇವತ್ತು ಎರಡೂವರೆಗೆ ಈ ಒಂದು ಆದೇಶವನ್ನು ಕಾಯ್ದಿರಿಸಿದೆ ಎರಡೂವರೆಗೆ ಏನಾಗುತ್ತೆ ಅನ್ನುವಂಥದ್ದು ತುಂಬಾ ಕುತೂಹಲ ಆಗಿದೆ ಯಾಕಂದರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನ ನ್ಯಾಯಾಧೀಶರು ಏನಾದರೂ ದರ್ಶನ್ಗೆ ಮನೆ ಊಟಕ್ಕೆ ಏನಾದರೂ ಅವಕಾಶವನ್ನು ಮಾಡಿಕೊಟ್ರೆ ಬಹುತೇಕ ಇವತ್ತು ಸಂಜೆಯಿಂದಲೇ ಮನೆ ಊಟವನ್ನು ನಟ ದರ್ಶನ್ ಸೇವಿಸಬಹುದು ಒಂದ್ ವೇಳೆ ಅರ್ಜಿಯನ್ನ ರಿಜೆಕ್ಟ್ ಮಾಡ್ತು ಅಂತಂದ್ರೆ ನಟ ದರ್ಶನ್ಗೆ ಪರಪ್ನ ನಗ್ರದ ಜೈಲು ಊಟ ಫಿಕ್ಸ್ ಆಗುತ್ತೆ ಜೈಲ್ ಮೆನು ಪ್ರಕಾರವಾಗಿ ಏನೆಲ್ಲ ಊಟವನ್ನು ಕೊಡ್ತಾರೆ ಆ ಒಂದು ಊಟಕ್ಕೆ ನಟ ದರ್ಶನ್ ಬೇರೆ ಮಾರ್ಗ ಇಲ್ಲದ ಅಡ್ಜಸ್ಟ್ ಆಗುವಂತಹ ಒಂದು ಅಗತ್ಯತೆ ಕೂಡ ಇರುತ್ತೆ ಶರ್ಮಿತಾ ಫೈನಲಿ ಸ್ಟಾರ್ ನಟ ಆಗಿದ ಕಾರಣನೇ ತಪ್ಪಾಗ್ಬಿಡ್ತಾ ಅಂತ ಹೇಳಿ ದರ್ಶನ್ ಪರ ವಕೀಲರು ಮನೆ ವಾದವನ್ನು ಮಾಡುವಂತ ಟೈಮ್ ನಲ್ಲಿ ಆ ಅಂಶವನ್ನು ಮುಂದಿಟ್ಟರು ಸೆಲೆಬ್ರಿಟಿ ಅನ್ನೋ ಕಾರಣನೇ ತಪ್ಪಾಗ್ಬಿಡ್ತಾ ಇಲ್ಲಿ ಮನೆ ಊಟ ಕೇಳೋದಕ್ಕೂ ಒಂದು ಪರ್ಮಿಷನ್ ಇಲ್ವಾ ಅನ್ನೋ ರೀತಿಯಲ್ಲಿ ವಾದ ಮಾಡಿದ್ರು ಬಟ್ ಇಲ್ಲಿ ದರ್ಶನ್ಗೆ ಮನೆ ಊಟ ಸಿಕ್ಕ್ರೆ ಸ್ವಲ್ಪ ನಿರಾಳರಾಗ್ತಾರೆ ಅಂತ ಹೇಳಲಾಗ್ತಾ ಇತ್ತಲ್ಲ ಅಕಸ್ಮಾತ್ ಜೈಲೂಟನೇ ಮುಂದುವರೆದ್ರೆ ಅವ್ರ ಮನಸ್ಥಿತಿ ಏನಾಗ್ಬೋದು ಮಂಜು ಎಸ್ ಖಂಡಿತವಾಗ್ಲೂ ಶರ್ಮಿತ್ ಯಾಕಂದರೆ ವಾದ ಮಾಡುವಂಥ ಸಂದರ್ಭದಲ್ಲಿ ನಟ ದರ್ಶನ್ ಪರ ವಕೀಲರು ಕೋರ್ಟ್ಗೆ ಹೇಳ್ತಾರೆ ನಟ ದರ್ಶನ್ ಸೆಲೆಬ್ರಿಟಿ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಅವ್ರ ಮೇಲೆ ಹೆಚ್ಚಿನ ಫೋಕಸ್ ಇದೆ ಆ ಒಂದು ಕಾರಣಕ್ಕೋಸ್ಕರ ಅಲ್ಲಿನ ಜೈಲಧಿಕಾರಿಗಳಿಗೆ ಹೋಗಿ ಮನವಿಯನ್ನು ಮಾಡಿಕೊಂಡ್ರು ಕೂಡ ಅಷ್ಟೇ ಅವರು ಯಾವುದಕ್ಕೂ ಕೂಡ ಸ್ಪಂದನೆಯನ್ನು ಮಾಡ್ತಿಲ್ಲ ಯಾಕಂದರೆ ಮೀಡಿಯಾ ಫೋಕಸ್ ಕಂಪ್ಲೀಟಾಗಿ ಒಂದು ಪ್ರಕರಣದ ಮೇಲೆ ಇರುವಂಥ ಕಾರಣಕ್ಕೋಸ್ಕರ ಆತನಿಗೆ ಏನಾದರೂ ನಾವು ಅವಕಾಶಗಳನ್ನು ಏನಾದರೂ ಕೊಟ್ಟರೆ ನಾಳೆ ದಿನ ಮೀಡಿಯಾದವರು ಅದನ್ನೇ ಫೋಕಸನ್ನು ಮಾಡ್ತಾರೆ ಅನ್ನೋಂಥ ಒಂದು ಕಾರಣಕ್ಕೋಸ್ಕರ ಜೈಲಾಧಿಕಾರಿಗಳು ಇದು ಯಾವುದನ್ನು ಕೂಡ ಅಷ್ಟೇ ಅವರು ಪರಿಗಣನೆ ತಗೊಂಡಿಲ್ಲ ಇದನ್ನೇನೇ ಇದ್ರೂ ಕೂಡ ಅಷ್ಟೇ ಕೋರ್ಟ್ ಆದೇಶವನ್ನು ತಗೊಂಡು ಬನ್ನಿ ಕೋರ್ಟ್ ಆರ್ಡರ್ ಅಂತ ನಾವು ಮನೆ ಊಟಕ್ಕೆ ಅವಕಾಶವನ್ನು ಮಾಡ್ಕೊಡ್ತೀವಿ ಅಂತ ಹೇಳಿಬಿಟ್ಟು ಹೇಳಿದರು ಅದೇ ಒಂದು ಕಾರಣಕ್ಕೋಸ್ಕರ ಕೋರ್ಟ್ನ ಮೆಟ್ಟಲೆ ಹೇಳಿದ್ರು ಅಲ್ಲಿ ಒಂದು ರಿಟ್ ಅನ್ನು ಕೂಡ ಫೈಲ್ ಮಾಡಿಕೊಂಡ್ರು ಒಂದು ವೇಳೆ ಏನಾದರೂ ಆ ಕೋರ್ಟ್ ಏನಾದರೂ ಆ ಒಂದು ಮನೆ ಊಟಕ್ಕೇನಾದರೂ ಅವಕಾಶವನ್ನು ನಿರಾಕರಣೆ ಮಾಡ್ತು ಅಂತಂದ ಪಕ್ಷದಲ್ಲಿ ಬೇರೆ ಅವಕಾಶ ಇರೋದಿಲ್ಲ ನಟ ದರ್ಶನ್ ಪರಪ್ನ ಏನು ಕೊಡ್ತಾರೋ ರೆಗ್ಯುಲರ್ ಆಗಿ ಜೈಲಿನ ಮೆನು ಪ್ರಕಾರವಾಗಿ ಏನು ಇರುತ್ತೋ ಅದನ್ನೇ ಕೊಡಬೇಕು ಕೊಡ್ತಾರೆ ಅದನ್ನೇ ತಿನ್ನುವಂಥ ಅಗತ್ಯತೆ ಕೂಡ ಇರುತ್ತೆ ಒಂದು ವೇಳೆ ಏನಾದರೂ ಮತ್ತೆ ಅವರ ಆರೋಗ್ಯದಲ್ಲಿ ಏನಾದರೂ ಏರುಪೇರಾಯಿತು ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಉಂಟಾಯಿತು ಅಂದಂಥ ಪಕ್ಷದಲ್ಲಿ ಅಲ್ಲಿನ ಸರ್ಕಾರಿ ವೈದ್ಯರು ಇರ್ತಾರೆ ಅವರು ಕೂಡ ಅದನ್ನು ನೋಡ್ತಾರೆ ಇಲ್ಲಿ ಟ್ರೀಟ್ಮೆಂಟ್ಗಿಂತ ಹೊರಗಡೆ ಹಾಸ್ಪಿಟಲ್ ಎಲ್ಲಾದರೂ ಅವ್ರನ್ನ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಅನಿಸಿದಂಥ ಪಕ್ಷದಲ್ಲಿ ಮಾತ್ರ ಅಲ್ಲಿಂದ ಬೇರೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡುವಂಥ ಒಂದು ಅವಕಾಶಗಳಿರುತ್ತೆ ಅದು ಬಿಟ್ರೆ ಏನಾದರೂ ನಟ ದರ್ಶನ್ ಅಲ್ಲಿನ ಊಟಕ್ಕೆ ಅಡ್ಜಸ್ಟ್ ಆಗ್ತಾರೆ ಬೇರೆ ವಿಧಿ ಇಲ್ಲ ಇದೇ ತಿನ್ನಬೇಕು ಅಂತ ಏನು ನಟ ನಟ ದರ್ಶನ್ ಡಿಸೈಡ್ ಆದ್ರೆ ಕೋರ್ಟ್ ಯಾವ ರೀತಿ ಅಂತ ಆದೇಶವನ್ನು ಕೊಡುತ್ತೆ ಅನ್ನೋಂಥದ್ರ ಮೇಲೆ ಎಲ್ಲವೂ ಕೂಡ ನಿಂತಿರುವಂಥದ್ದು ಶರ್ಮಿತಾ